ಪ್ರಮುಖ ಅಂಶಗಳಲ್ಲಿ ಒಂದು ಮಣ್ಣು ಮತ್ತು ನೀರು ಇವುಗಳ ಸರಿಯಾದ ನಿರ್ವಹಣೆಯಿಂದ ಕೃಷಿಯಲ್ಲಿ ಗಣನೀಯ ಪ್ರಗತಿ ಸಾಧಿಸಬಹುದು ಮಳೆಯಾಶ್ರಿತ ಕುಸ್ಕಿ ಬೇಸಾಯವನ್ನ ಸುಸ್ಥಿರಗೊಳಿಸಲು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ನೀಡಬೇಕಾಗಿರುವ ಬಗ್ಗೆ ತಜ್ಞರು ಮಾಹಿತಿ ನೀಡಿದ್ದಾರೆ ಇವತ್ತು ಬೇಸಾಯ ಕೂಡ ಓಕೆ ಈ ಕಾರಣ ಏನಪ್ಪ ಅಂತಂದರೆ ಈ ಬದಲಾದಂಥ ಹವಾಮಾನ ಸನ್ನಿವೇಶದಲ್ಲಿ ಹವಾಮಾನ ವೈಪರೀತ್ಯದಿಂದ ಮಳೆಯ ಹಂಚಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ ಮಳೆಯ ಹಂಚಿಕೆ ಅಂತಂದರೆ ಈಗ ಒಂದು ಸನ್ನಿವೇಶದಲ್ಲಿ ಹಿಂದೆ ನಲವತ್ತೈದರಿಂದ ಐವತ್ತು ದಿವಸದಲ್ಲಿ ಬೀಳ್ತಾ ಇದ್ದಂಥ ಮಳೆ ಕೆಲವು ಸಂದರ್ಭದಲ್ಲಿ ಮೂವತ್ತೈದು ನಲವತ್ತು ದಿವಸಕ್ಕೂ ಕೂಡ ಬಂದಿದೆ ಅಂದರೆ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗದೇ ಇದ್ದರೂ ಕೂಡ ಮಳೆಯ ದಿನಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗೋದ್ರಿಂದ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಒಂದೆಡೆ ಮಳೆ ಹಂಚಿಕೆ ವ್ಯತ್ಯಾಸ ಆದರೆ ಎರಡನೇದು ನಮ್ಮ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕೂಡ ಕಡಿಮೆ ಇದೆ ಹಾಗಾದಾಗ ಏನಾಗುತ್ತೆ ಬಿದ್ದಂಥ ಮಳೆ ನೀರನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮಣ್ಣಿಗೆ ಸಾಧ್ಯ ಆಗದೆ ಒಂದು ವಾರ ಬರ ಮಳೆಯಿಲ್ಲದ ಇದ್ದಂಥ ಸನ್ನಿವೇಶದಲ್ಲೂ ಕೂಡ ಗಿಡ ಒಣಗುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕುಸ್ಕಿ ಬೇಸಾಯ ಅಸ್ಥಿರವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಈ ನಿಟ್ಟಿನಲ್ಲಿ ಈ ಒಂದು ಕುಸ್ಕಿ ಬೇಸಾಯವನ್ನು ಸುಸ್ಥಿರಗೊಳಿಸಬೇಕು ಅಂತಂದರೆ ಇಲ್ಲಿ ಪ್ರಮುಖವಾಗಿ ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಅಂತಂದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನಾವು ನೀಡಲೇಬೇಕಾಗತ್ತೆ ಈ ಕುಸ್ಕಿ ಬೇಸಾಯದಲ್ಲಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಭಾಗವನ್ನು ನೋಡೋದಾದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏಪ್ರಿಲ್ ಮೇ ತಿಂಗಳಿನಿಂದ ಮಳೆ ಪ್ರಾರಂಭ ಆದರೆ ನವಂಬರ್ ಡಿಸೆಂಬರ್ವರೆಗೂ ಕೂಡ ಮಳೆ ಒಯ್ಯುವಂಥ ಸಾಧ್ಯತೆ ಇರುತ್ತೆ ಅಂದರೆ ಈ ಒಂದು ಸನ್ನಿವೇಶದಲ್ಲೂ ಕೂಡ ಮಳೆಯ ಹಂಚಿಕೆ ಎರಡು ಭಾಗದಲ್ಲೇ ಇರುತ್ತೆ ಒಂದು ಏಪ್ರಿಲ್ ಮೇ ತಿಂಗಳಿನಲ್ಲಿ ಹೆಚ್ಚಿನ ಮಳೆ ಬೀಳುವಂಥ ಸನ್ನಿವೇಶ ಇದ್ದರೆ ಮತ್ತೊಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚಿನ ಮಳೆ ಬೀಳುತ್ತೆ ಮತ್ತು ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ ಅಲ್ಲಿ ಒಂದು ಮಣ್ಣಿನಲ್ಲಿ ತೇವಾಂಶ ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇರತಕ್ಕಂಥ ಕಪ್ಪು ಮಣ್ಣು ಅವ್ರಿಗೆ ವರದಾನವೇ ಸರಿ ಇನ್ನು ಮಳೆಯ ಹಂಚಿಕೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಪೂರ್ವ ಮುಂಗಾರಿನ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಹಿಂಗಾರಿ ಮಳೆ ಜಾಸ್ತಿ ಆಗುತ್ತೆ ಓಕೆ ಆ ನಿಟ್ಟಿನಲ್ಲಿ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಅಲ್ಲಿ ತೇವಾಂಶ ಪೂರೈಕೆ ಸಾಮರ್ಥ್ಯ ಜಾಸ್ತಿ ಇದ್ರೂ ಕೂಡ ಮಳೆಯ ಹಂಚಿಕೆಯ ವ್ಯತ್ಯಾಸದಿಂದ ಅಲ್ಲೂ ಕೂಡ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ ಮಣ್ಣು ಕೊಚ್ಚಿ ಹೋಗುವುದರಿಂದ ಕೃಷಿ ಭೂಮಿಯಲ್ಲಿ ಪೋಷಕಾಂಶವು ನಷ್ಟವಾಗುತ್ತದೆ ಅಂತೆ ರಭಸವಾಗಿ ಮಳೆಯಾದ ಸಮಯದಲ್ಲಿ ಇಳಿಜಾರಿನಲ್ಲಿ ಕೃಷಿ ಮಣ್ಣು ಕೊಚ್ಚಿ ಹೋಗುವುದು ಸಾಮಾನ್ಯ ಇದನ್ನು ತಡೆಗಟ್ಟಲು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡುವುದು ಸೂಕ್ತ ಬದುಗಳು ಮಣ್ಣನ್ನು ಸಂರಕ್ಷಿಸಿ ನೀರನ್ನು ಇಂಗಿಸಲು ಸಹಕಾರಿಯಾಗಿದೆ ಬದುಗಳ ನಿರ್ಮಾಣ ಹೇಗಿರಬೇಕು ಎಂಬ ಬಗ್ಗೆ ತಜ್ಞರು ವಿವರಿಸಿದ್ದು ಹೀಗೆ ಮೊದಲಿಗೆ ನಮ್ಮ ಕೃಷಿ ಭೂಮಿ ಸಮತಟ್ಟಾಗಿ ಇರೋದಿಲ್ಲ ಇಲ್ಲದೆ ಇರ್ತಕ್ಕಂಥ ಕೃಷಿ ಭೂಮಿನಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಬಿದ್ದಂಥ ಮಳೆ ಇಳಿಜಾರಿರೋದ್ರಿಂದ ಏನಾಗುತ್ತೆ ಇಳಿಜಾರಿನಲ್ಲಿ ಹರಿದು ಹೋಗ್ತಾ ಇರುತ್ತೆ ರಭಸವಾಗಿ ಹರಿದು ಹೋಗ್ತಾ ಇರುತ್ತೆ ಹರಿದು ಹೋಗ್ಬೇಕಾದ್ರೆ ತಾನೊಂದೇ ನೀರೊಂದೇ ಹೋಗೋದಿಲ್ಲ ಅದ್ರ ಜೊತೆ ಮಣ್ಣನ್ನು ಕೂಡ ಕೊಚ್ಚಿಕೋಗುತ್ತೆ ಮೇಲ್ಪದರದಲ್ಲಿರ್ತಕ್ಕಂಥ ಫಲವತ್ತಾದಂಥ ಮಣ್ಣು ನೀರಿನ ಜೊತೆ ಕೊಚ್ಚಿಕೊಂಡು ಹೋಗುವಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ನಾಶ ಆಗ್ತಾ ಹೋಗ್ತವೆ ಒಂದು ಎಕರೆ ಪ್ರದೇಶದಲ್ಲಿ ಸರಾಸರಿ ಆರರಿಂದ ಏಳು ಟನ್ನಷ್ಟು ವರ್ಷಕ್ಕೆ ನಮ್ಮ ಮಣ್ಣಿನ ಕೊಚ್ಚಡಣೆಯನ್ನು ನಾವು ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಈ ಮಣ್ಣು ಮತ್ತು ನೀರನ್ನು ಸಂರ ಇಳಿಜಾರಿರ್ತಕ್ಕಂಥ ಭೂಮಿನಲ್ಲಿ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದರೆ ನಾವು ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಭೂ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡುವಾಗ ಭೂಮಿಯ ಇಳಿಜಾರಿನ ಪ್ರಮಾಣವನ್ನು ನೋಡಿಕೊಂಡು ಶೇಕಡ ಐದರ ಇಳಿಜಾರಿದ್ರೆ ಅಂದರೆ ಭೂಮಿಯ ಸಮತಟ್ಟು ಇದ್ದು ಸ್ವಲ್ಪ ಪ್ರಮಾಣದಲ್ಲಿ ಇಳಿಜಾರಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನೂರ ಅಡಿಗೊಂದು ಬದುಗಳನ್ನು ಹಾಕೋಬೇಕಾಗುತ್ತೆ ಅಥವಾ ಇಳಿ ಇಳಿಜಾರು ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಐವತ್ತು ಅಡಿಗೊಂದು ಬದುಗಳನ್ನು ಹಾಕ್ತಕ್ಕಂಥದ್ದು ಮುಖ್ಯ ಇಳಿಜಾರಿಗೆ ಅಡ್ಡಲಾಗಿ ಬದು ಹಾಕ್ದಾಗ ಏನಾಗುತ್ತೆ ಮೇಲ್ಪದರದಿಂದ ಹರಿದು ಬರ್ತಾ ಇರತಕ್ಕಂಥ ನೀರು ಮತ್ತು ಮಣ್ಣನ್ನು ಆ ಬದು ತಡೆದು ಅಲ್ಲೇ ಭೂಮಿಗೆ ಕುಡಿಸ್ಲಿಕ್ಕೆ ಅಥವಾ ಇಂಗಿಸ್ಲಿಕ್ಕೆ ಅನುಕೂಲವನ್ನು ಮಾಡಿಕೊಳ್ಳುತ್ತೆ ಇಂದ ಅದರಲ್ಲಿ ಅರಿದು ಬರ್ತಕ್ಕಂಥ ಮಣ್ಣು ಕೂಡ ಸಂರಕ್ಷಣೆ ಆಗುತ್ತೆ ನೀರು ಕೂಡ ಸಂರಕ್ಷಣೆ ಆಗುತ್ತೆ ಸೊ ಈ ಬದುಗಳನ್ನು ಹಾಕ್ಬಿಟ್ಟು ಬಿಟ್ಬಿಟ್ರೆ ತೀವ್ರವಾದ ಮಳೆ ಬಿದ್ದಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ನೀರಿನ ರಭಸ ಜಾಸ್ತಿ ಆದಾಗ ಈ ಮಣ್ಣು ಒಡೆದೋಗುವಂಥ ಸಾಧ್ಯತೆ ಇರುತ್ತೆ ಆ ಒಡೆದೋಗುವಂಥ ಮಣ್ಣು ಬದುವಿನ ಮಣ್ಣನ್ನು ಸಂರಕ್ಷಣೆಗೊಳಿಸೋದಕ್ಕೋಸ್ಕರ ನಾವು ಬದುವಣ್ಣ ಸದೃಢಗೊಳಿಸ್ಬೇಕಾಗತ್ತೆ ಬದುವನ್ನು ಸದೃಢಗೊಳಿಸೋ ನಿಟ್ಟಿನಲ್ಲಿ ಆ ಬದುಗಳ ಮೇಲೆ ಹುಲ್ಲಿನ ಜಾತಿಗೆ ಸೇರಿದಂಥ ಗಿಡಗಳನ್ನು ನಾಕೋದ್ರಿಂದ ನಮ್ಮ ಬೇರಿನ ಮುಖಾಂತರ ಮಣ್ಣನ್ನು ಭದ್ರವಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೋಸ್ಕರ ನಮ್ಮ ಜಮೀನಿಗೆ ಮೇಯ್ಲಿಕ್ಕೆ ದನ ಕರುಗಳನ್ನು ಬಿಡಲಿಲ್ಲ ಅಂದರೆ ಯಾವುದೇ ಜಾತಿಗೆ ಸೇರಿದಂಥ ಸೀಮೆ ಹುಲ್ಲನ್ನು ಹಾಕೋಬೋದು ಇಲ್ಲ ಎಮ್ಮೆ ದನಗಳನ್ನು ಮೇಯೋದಕ್ಕೆ ಜಮೀನುಗಳಿಗೆ ಬಿಡ್ತೀವಿ ಅಂತಂದರೆ ನಾವು ದನ ಕರುಗಳು ಮೇಯ್ದೇ ಇರ್ತಕ್ಕಂಥ ಇದನ್ನು ಬೆ ಹುಲ್ಲಿನ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಸೂಕ್ತ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಕಸ್ ಮತ್ತು ನಸೆ ಹುಲ್ಲು ಅಂತಕ್ಕಂಥ ಎರಡು ಜಾತಿಯ ಹುಲ್ಲುಗಳನ್ನು ನಾವು ಬದುಗಳ ಮೇಲೆ ಹಾಕೊಂಡಿದ್ರೆ ಏನಾಗುತ್ತೆ ಆ ಬದುಗೆ ನಸ್ ಕಸ್ ಮತ್ತು ಹುಲ್ಲು ಅಥವಾ ಸೀಮೆ ಹುಲ್ಲಿನಿಂದ ಏನಾಗುತ್ತೆ ಆ ಬೇರು ಮಣ್ಣನ್ನು ಭದ್ರವಾಗಿ ಹಿಡಿದಿಟ್ಕೊಂಡು ಆ ಬದುವನ್ನು ಸದೃಢಗೊಳಿಸುತ್ತೆ ಹರಿದು ಬರುವಂಥ ನೀರಿಗೆ ಎಷ್ಟೇ ತಾಕತ್ತಿದ್ರೂ ಕೂಡ ಅದನ್ನು ಒಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದಂತೆ ನೋಡ್ಕೊಳ್ಳುತ್ತೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಕೂಡ ಕೃಷಿ ಅರಣ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಜಾತಿಗೆ ಸೇರಿದಂಥ ಮರಗಳನ್ನು ಕೂಡ ನಾವು ಬ ಮೇಲೆ ಬೆಳೆಸೋದಕ್ಕೆ ಉತ್ತೇಜನವನ್ನು ನೀಡಬಹುದಾಗಿದೆ ಅರಣ್ಯ ಜಾತಿಗೆ ಸೇರಿದಂಥ ಮರಗಳನ್ನು ಬೆಳೆಸೋದೇ ಆದರೆ ಕೆಲವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಒಂದು ಆ ಮರಗಳು ಉದ್ದುದ್ದಕ್ಕೆ ಎತ್ತರವಾಗಿ ಬೆಳೀತಕ್ಕಂಥ ಮರಗಳಾಗಿರ್ಬೇಕು ಯಾವುದೇ ಕಾರಣಕ್ಕೂ ಕವಲೊಡ್ಕೊಂಡು ಹರಡುವಂಥ ಮರಗಳಾಗಿರಬಾರ್ದು ಆ ಈ ರೀತಿ ಬಳಿಬಾದಂಥ ಮಳೆಗಳು ಅಂತ ಯೋಚನೆ ಮಾಡಿದರೆ ಒಂದು ಸಿಲ್ವ ರೋಕ್ ಅಂತಕ್ಕಂಥ ಮರ ಏನಿದೆ ಆ ಸಿಲ್ವ ರೋಕನ್ನು ನಾವು ಬಳಸ್ಕೊಳ್ಲಿಕ್ಕೆ ಸೂಕ್ತ ಆಗುತ್ತೆ ಎಬ್ಬೆಯನ್ನು ಬೆಳೆಸ್ಕೋಬೋದು ಅಥವಾ ಹೆಚ್ಚು ಮಳೆ ಬೀಳ್ತಕ್ಕಂಥ ಸನ್ನಿವೇಶದಲ್ಲಿ ತೇಗವನ್ನು ಕೂಡ ನಾವು ಬೆಳ್ಕೊಳ್ಳಲಿಕ್ಕೆ ಮರಗಳ ಮೇಲೆ ಬದುಗಳ ಮೇಲೆ ಸಾಧ್ಯತೆ ಇದೆ ಸೊ ಇದರಿಂದ ಮರದ ಬೇರು ಬದುನಲ್ಲಿ ಕೊಟ್ಟು ಆ ಬದುವನ್ನು ಮತ್ತಷ್ಟು ಸದೃಢಗೊಳಿಸುತ್ತೆ ಬದು ಒಡೆದೋಗೋದಿಲ್ಲ ಮತ್ತೊಂದು ಮುನ್ನೆಚ್ಚರಿಕೆ ನಾವು ವಹಿಸಬೇಕಾಗಿರ್ತಕ್ಕಂಥದ್ದು ಮರಗಳನ್ನು ಬೆಳೆಸುವಾಗ ಅಂತ ಹೇಳೋದಾದ್ರೆ ಈ ಒಂದು ಮರಗಿಡಗಳನ್ನು ಆದಷ್ಟು ಪೂರ್ವ ಪಶ್ಚಿಮ ದಿಕ್ಕಿನಲ್ಲೇ ನಾಟಿ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಸೂರ್ಯ ಪೂರ್ವದಲ್ಲಿ ಉದಯಿಸಿದಾಗ ನಮಗೆ ಆ ಮರದ ನೆರಳು ನನ್ನ ಗಿಡ ಯಾವುದೇ ಗಿಡ ಭೂಮಿಗೆ ಬಿಡಬಾರ್ದು ಆದಷ್ಟು ಪಕ್ಕದ ಗಿಡಕ್ಕೆ ಬಿಡಬೇಕೆ ಹೊರತು ನಮ್ಮ ಜಮೀನಿಗೆ ಬಿಡಬಾರ್ದು ಆ ನಿಟ್ಟಿನಲ್ಲಿ ನಾವು ಪೂರ್ವ ಪಶ್ಚಿಮ ದಿಕ್ಕಲ್ಲೇ ನಾವು ಬಿತ್ತನೆಯನ್ನು ಮರಗಳನ್ನು ನೆಡಲಿಕ್ಕೆ ಉತ್ತೇಜನವನ್ನು ಕೊಡಬೇಕಾಗತ್ತೆ ಕೃಷಿ ಭೂಮಿಗೆ ಬೀಳುವ ಮಳೆ ನೀರು ಭೂಮಿಯೊಳಗೆ ಇಂಗುವಂತೆ ಮಾಡುವಲ್ಲಿ ಸಹಕಾರಿಯಾದ ಕ್ರಮಗಳಲ್ಲಿ ಮಾಗಿ ಉಳುಮೆ ಅಂತರ ಬೇಸಾಯವನ್ನು ಅನುಸರಿಸುವುದು ಬೆಳೆಯ ಮೇಲ್ಪದರದಲ್ಲಿ ಹೊದಿಕೆ ಹಾಕುವುದು ಕೃಷಿ ಹೊಂಡದ ನಿರ್ಮಾಣ ಇವೇ ಮೊದಲಾದವು ಪ್ರಮುಖವಾದವು ಇದಾದ ಮೇಲೆ ನಾವು ಜಮೀನಿನಲ್ಲಿ ಸ್ಥಳದಲ್ಲಿ ಮಾಡಬಹುದಾದಂತಹ ಕಾರ್ಯಕ್ರಮಗಳು ಏನಪ್ಪಾ ಅಂತ ಯೋಚನೆ ಮಾಡಿದರೆ ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ಅಥವಾ ಮುಂಚಿತವಾಗಿ ಬೀಳ್ತಕ್ಕಂಥ ಮಳೆಯ ತೇವಾಂಶವನ್ನು ಬೆಳೆಸ್ಕೊಂಡು ಮಾಗಿ ಉಳುಮೆಯನ್ನು ಮಾಡಲಿಕ್ಕೆ ಒತ್ತನ್ನು ಕೊಡಬೇಕು ಮಾಗಿ ಉಳುಮೆ ಅಂತಂದರೆ ಭೂಮಿಯಲ್ಲಿ ಬೆಳೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಮುಂಗಾರು ಬಿದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ನಾವು ಮಳೆ ಭೂಮಿಯನ್ನು ಉಳುಮೆ ಮಾಡ್ಕೊಂಡ್ರೆ ಉಳುಮೆ ಮಾಡುವಂಥ ಸಂದರ್ಭದಲ್ಲೂ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ ಸೊ ಆ ಭೂಮಿ ನಾಲ್ಕೈದು ತಿಂಗಳು ಬೆಳೆ ಇದ್ದಂಥ ಸಂದರ್ಭದಲ್ಲಿ ಮೇಲ್ಪದರ ಗಟ್ಟಿಯಾಗಿರುತ್ತೆ ಆನಂತರ ಬಿದ್ದಂಥ ಮಳೆ ನೀರು ಗಟ್ಟಿ ಭೂಮಿನಲ್ಲಿ ಒಳಗಡೆ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅರಿದು ಕೆಳಗಡೆ ಹೋಗ್ತಾ ಇರುತ್ತೆ ಅದನ್ನು ತಪ್ಸ್ಕೋಕೋಸ್ಕರ ನೀವು ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಏನಾದರೆ ಸಣ್ಣ ಸಣ್ಣ ಬೋದು ಸಾಲು ಮತ್ತು ಬೋದುಗಳು ಇಳಿಜಾರಿಗೆ ಅಡ್ಲಾಗಿ ನಿರ್ಮಾಣ ಆಗೋದ್ರಿಂದ ಏನಾಗುತ್ತೆ ಆ ನಂತರ ಬೀಳ್ತಕ್ಕಂಥ ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿ ಒಳಗಡೆ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ ಆನಂತರ ಮಾಗಿ ಉಳುಮೆ ಆದಮೇಲೆ ನಾವು ಮಾಡ್ತಕ್ಕಂಥ ಯಾವುದೇ ಬೇಸಾಯ ಕ್ರಮಗಳನ್ನು ಇಳಿಜಾರಿಗೆ ಅಡ್ಲಾಗಿ ಮಾಡಬೇಕಾಗುತ್ತೆ ಉಳುಮೆ ಮಾಡ್ತಕ್ಕಂಥದ್ದು ಇರ್ಬೋದು ಬಿತ್ತನೆ ಮಾಡ್ತಕ್ಕಂಥದ್ದು ಇರ್ಬೋದು ಅಂತರ ಬೇಸಾಯ ಮಾಡ್ತಕ್ಕಂಥ ಇರ್ಬೋದು ಎಲ್ಲ ಚಟುವಟಿಕೆಗಳು ಇಳಿಜಾರಿಗೆ ಅಡ್ಡಲಾಗಿದ್ದಾಗ ನಮಗೆ ಇಳಿಜಾರಿಗೆ ಅಡ್ಡಲಾಗಿ ಸಾಲು ಮತ್ತು ಬೋಧಗಳ ನಿರ್ಮಾಣ ಆಗ್ತವೆ ಮೇಲ್ಗಡೆಯಿಂದ ಇಳಿಜಾರಿನ ಮುಖಾಂತರ ಹರಿದು ಬರುವಂಥ ನೀರನ್ನು ಅಲ್ಲಲ್ಲೇ ಸಂಗ್ರಹಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬಿತ್ತನೆ ಆದಮೇಲೆ ನಾವು ಮಾಡಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ಅಂತಂದರೆ ಓಕೆ ಬಿತ್ತನೆ ಆದಮೇಲೆ ಅಂತರ ಬೇಸಾಯ ಮಾಡುವಾಗ ಇಳಿಜಾರಿಗೆ ಅಡ್ಲಾಗಿ ಮಾಡ್ತಕ್ಕಂಥದ್ದು ಒಂದಾದರೆ ಈ ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸ್ಕೊಂಡು ಅಥವಾ ಬೆಳೆಯ ಎಂಟರಿಂದ ಹತ್ತು ಸಾಲ ಆದಮೇಲೆ ಒಂದು ದೋಣಿ ಸಾಲನ್ನು ಇಳಿಜಾರಿಗೆ ಅಡ್ಡಲಾಗಿ ತೆಗಿತಕ್ಕಂಥದ್ದು ದೋಣಿ ಸಾಲನ್ನು ಇಳಿಜಾರಿಗೆ ಅಡ್ಡಲಾಗಿ ತೆಗೆದಾಗ ಏನಾಗುತ್ತೆ ಮೇಲ್ಪದರಿಂದ ಹರಿದು ಬರ್ತಕ್ಕಂಥ ನೀರು ದೋಣಿ ಸಾಲಿನಲ್ಲೇ ಸಂಗ್ರಹಣೆ ಆಗಿದ್ದು ಅಲ್ಲಿ ತೇವಾಂಶ ಉಳ್ಕೊಳ್ಳೋದ್ರಿಂದ ಆ ಬೆಳೆಗೆ ಪೂರೈಕೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಇದ್ರ ಜೊತೆಗೆ ಬೆಳೆನಲ್ಲಿ ನಾವು ಬೆಳೆಯ ಮೇಲ್ಪದರದಲ್ಲಿ ಒದಿಕೆಯನ್ನು ಆಗ್ತಕ್ಕಂಥದ್ದು ಯಾವುದೇ ವೇಸ್ಟ್ ಸಿಕ್ಕಿದ್ರೂ ಕೂಡ ಸಾವಯವ ವಸ್ತುವನ್ನು ದಯವಿಟ್ಟು ಸುಡಬೇಡಿ ಅದನ್ನು ಭೂಮಿಯ ಮೇಲೆ ಒದಿಕೆ ಹಾಕ್ತಾಗ ಏನಾಗುತ್ತೆ ಮಣ್ಣಿನಿಂದ ತೇವಾಂಶ ಹಾವಿ ಆಗೋದು ನಾ ಕಡಿಮೆ ಆಗುತ್ತೆ ಮಣ್ಣಿನಲ್ಲಿ ನೀರಿನ ಸಂರಕ್ಷಣೆ ಆಗುತ್ತೆ ಮತ್ತು ಬೆಳೆದಂಥ ಮಳೆ ನೀರನ್ನು ತಡೆದು ಅದು ಆದಷ್ಟು ಭೂಮಿ ಒಳಗಡೆ ಕುಡಿಸಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದ್ರ ಜೊತೆಗೆ ಅದು ಕೊಳತು ಗೊಬ್ಬರವಾದಾಗ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಳ ಆಗುತ್ತೆ ಮತ್ತು ಗಿಡದ ಸುತ್ತ ಆ ಒಂದು ಸೂಕ್ಷ್ಮ ವಾತಾವರಣ ಏನಿರುತ್ತೆ ಮೈಕ್ರೋಕ್ಲೈಮೇಟ್ ಅಂತ ಏನು ಕರಿತೀವಿ ಅದು ಕೂಡ ಉತ್ತಮ ಉತ್ತಮಗೊಂಡು ಬೆಳೆಯ ಉತ್ ಬೆಳವಣಿಗೆ ಉತ್ತಮ ಆಗುತ್ತೆ ಸೊ ಈ ರೀತಿ ಒದಕೆಯನ್ನು ಆಗ್ತಕ್ಕಂಥದ್ದು ಮತ್ತು ಅಗಲ ಸಾಲಿನ ಎರಡು ಅಡಿ ಎರಡೂವರೆ ಅಡಿ ಒಂದುವರೆಗಿಂತ ಹೆಚ್ಚಿನ ಸಾಲಿನ ಅಂತರವನ್ನು ಹೊಂದಿರತಕ್ಕಂಥ ಬೆಳೆ ಆದರೆ ಎಲ್ಲ ಸಾಲುಗಳ ಮಧ್ಯೆ ಸಾಲುಬೋದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ರೆಡ್ ಜಸೆಂಡ್ ಫರೋವನ್ನು ಮಾಡ್ತಕ್ಕಂಥದ್ದು ಜೋಳ ತೊಗರಿ ಈ ಥರದ ಬೆಳೆಗಳಲ್ಲಿ ಮಣ್ಣಿನಲ್ಲಿ ಸಾಲಿನಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದು ಗಿಡದ ಬುಡಕ್ಕೆ ಏರಾಕ್ದಾಗ ಸಾಲು ಬೋದು ನಿರ್ಮಾಣ ಆಗುತ್ತೆ ಆ ಸಾಲುಬೋದುಗಳು ಮನೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಂಗಿಸ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದ್ರ ಜೊತೆಗೆ ನಾವು ಬಿದ್ದಂಥ ಮಳೆ ನೀರನ್ನು ಬಿದ್ದಂಥ ಮಳೆ ನೀರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಭಾಗದಷ್ಟು ನೀರು ನಾವು ಏನೇ ಮಾಡಿದ್ರೂ ಕೂಡ ಹೊರ ಬಂದೇ ಬರುತ್ತೆ ಆ ಹೊರ ಹರಿವಿನ ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಲಿಕ್ಕೆ ಕೃಷಿ ಹೊಂಡವನ್ನು ಅನುಸರಿಸ್ತಕ್ಕಂಥದ್ದು ಮುಖ್ಯ ಕೃಷಿ ಹೊಂಡಕ್ಕೆ ಸರ್ಕಾರ ಕೂಡ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದೆ ಜಮೀನಿನ ತಗ್ಗು ತಳ ತಳಭಾಗದಲ್ಲಿ ಒಕ್ಕ ಒಂದು ಗುಂಡಿಯನ್ನು ಹೊಂಡವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೋಬೋದು ಇದಕ್ಕಾಗಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಎಚ್ ಡಿ ಪಿ ಇ ಶೀಟನ್ನು ಹಾಕೊಂಡು ನಾವು ಮಾಡ್ಕೊಳ್ತಕ್ಕಂಥದ್ದು ಒಂದಾದರೆ ಇನ್ನೊಂದು ಹಲವಾರು ತಂತ್ರಜ್ಞಾನ ಇಟ್ಟಿಗೆಗಳನ್ನು ಲೇಪನ ಮಾಡ್ತಕ್ಕಂಥದ್ದು ಇರ್ಬೋದು ಇಟ್ಟಿಗೆ ಮತ್ತು ಸಿಮೆಂಟ್ ಮತ್ತು ಮರಳನ್ನು ಮಿಶ್ರಣ ಮಾಡಿ ಲೇಪನ ಮಾಡ್ತಕ್ಕಂಥದ್ದು ಚಪ್ಪಡಿ ಲೇಪನ ಮಾಡೋದ್ರ ಮುಖಾಂತರ ಆ ನೀರನ್ನು ಸಂರಕ್ಷಣೆ ಮಾಡ್ಕೊಂಡಿದ್ದು ಆ ನೀರನ್ನು ಬರ ಪರಿಸ್ಥಿತಿನಲ್ಲಿ ಬೆಳೆಗೆ ಪುನರ್ ಬಳಕೆ ಮಾಡ್ಕೊಳ್ಳಿಕ್ಕೂ ಕೂಡ ಒತ್ತನ್ನ ಕೊಡಬೇಕಾಗುತ್ತೆ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಬರದಿಂದ ಬೆಳೆ ಏನು ನಷ್ಟ ಆಗ್ತಾ ಇತ್ತು ಆ ಬೆಳೆಯನ್ನ ನಾವು ಒಂದು ಬೆಳೆಯನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಕೃಷಿ ಹೊಂಡದಿಂದ ಸಾಕಾಗುತ್ತೆ ಈ ರೀತಿಯಲ್ಲಿ ರೈತ ಬಾಂಧವರು ಆದಷ್ಟು ಮಳೆ ನೀರನ್ನ ಸ್ಥಳದಲ್ಲೇ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ ಸ್ಥಳದಲ್ಲಿ ಸಂರಕ್ಷಣೆ ಮಾಡಿದಲೆ ಹೆಚ್ಚುವರಿಯಾಗಿ ಎರೆದು ಬರ್ತಕ್ಕಂಥ ವರ ನೀರ ಹೊರ ಅರಿವಿನ ನೀರನ್ನು ಕೃಷಿ ಹೊಂಡದಲ್ಲಿ ಸಂರಕ್ಷಣೆ ಮಾಡ್ಕೊಂಡಿದ್ದು ಅದನ್ನು ಪುನರ್ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಮಣ್ಣನ್ನು ಸಂರಕ್ಷಣೆ ಮಾಡ್ಕೋಬೋದು ನೀರನ್ನು ಸಂರಕ್ಷಣೆ ಮಾಡ್ಕೋಬೋದು ಅದಲ್ಲದೆ ನಮ್ಮ ಬರ ಪರಿಸ್ಥಿತಿನಲ್ಲಿ ಏನು ಬೆಳೆ ಒಣಗೋಗಿ ಇದಾಗ್ತಾ ಇತ್ತೋ ಆ ಒಂದು ಸನ್ನಿವೇಶದಲ್ಲಿ ಒಂದು ತೇವಾಂಶವನ್ನು ಈ ಕೃಷಿ ಹೊಂಡದ ನೀರನ್ನು ಕೊಡೋದ್ರ ಮುಖಾಂತರ ಬೆಳೆಯನ್ನು ಉಳಿಸ್ಕೊಂಡು ರೈತರ ಸುಸ್ಥಿರತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ತಜ್ಞರ ಸಲಹೆ ಸೂಚನೆಗಳನ್ನು ಅನುಸರಿಸುವುದರಿಂದ ಮಣ್ಣು ಮತ್ತು ನೀರನ್ನು ಸಂರಕ್ಷಿಸಬಹುದಾಗಿದ್ದು ತನ್ಮೂಲಕ ಖುಷ್ಕಿ ಬೇಸಾಯದಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು